ಆರಂಭ. ಮೊದಲನೆಯ ಸೇವೆಯ ಭಾಗ ಗುರುದೇವ್ ತಂಡಕ್ಕೆ ಬಲೆಗೆ ಸ್ಪರ್ಶ, ಬಲೆಗೆ ಸ್ಪರ್ಶ. ಒಂದು ಅಣ್ಣ ಎದುರುವಳಿ ತಂಡಕ್ಕೆ ಬಲುಗಡೆಯಾಗಿ ನೀಡಿದ್ದಾರೆ. ಮತ್ತೊಮ್ಮೆ ಮುಗಿದೊಮ್ಮೆ ಆಟದಲ್ಲಿರುವ ಜನಕಾರಿ ಇದು ಕಳಪೆ ಮಟ್ಟದ ಪ್ರದರ್ಶನ. ಈ ಒಂದು ಹಂತದಲ್ಲಿ ಈ ರೀತಿಯಾದ ಆಟಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಆಟದಲ್ಲಿ ನಾವು ಚೇತರಿಸಿಕೊಳ್ಳಬೇಕು. ಇದು ಮತ್ತೊಮ್ಮೆ ಇದು ನಿಮಗೆ ಸಲ್ಲದ ಆಟದ ಪ್ರದರ್ಶನ. ಯಾಕೋ ಗೊತ್ತಿಲ್ಲ, ಎರಡು ಒಂದು ಟೂ ಒನ್ ಮತ್ತೊಮ್ಮೆ ಇದೇನಪ್ಪ, ನಾಲ್ಕು ಸೇವೆಯಲ್ಲಿ ನಾಲ್ಕು ಸೇವೆಗಳು ವಿಫಲ. ಈ ಪಂದ್ಯಾವಳಿಯ ಮೊಟ್ಟ ಮೊದಲ ಪ್ರದರ್ಶನ, ನಾಲ್ಕು ಅಂಕಗಳು ಬಲೆಗೆ ಸ್ಪರ್ಶದಿಂದ ಎದುರಾಳಿ ತಂಡಕ್ಕೆ ಪಳುವಳಿಯಾಗಿ ಉಭಯ ತಂಡಗಳು ನೀಡಿದ್ದಾರೆ. ಇದು ನಿಮಗೆ ಸಲ್ಲದ ಆಟ. ಯಾಕಪ್ಪ ಗೊತ್ತಿಲ್ಲ, ಐದು ಸೇವೆಗಳು ವಿಫಲ. ಮೂರು ಎರಡು ಎರಡು ತಂಡಗಳಿಂದ ಸೇವೆಯಲ್ಲಿ ಪ್ರದರ್ಶನವನ್ನು ಸ್ವಲ್ಪ ಮೇಲಕ್ಕೆ ತೆಗೆದುಕೊಳ್ಳಬೇಕು. ಆರು ಸೇವೆ ವಿಫಲ. ಇದು ಈ ಸಲ ಭಾರಿ ಇದು ನಾಕಿ ಪಡೆದುಕೊಂಡು ನಾಕಿ ಉತ್ತಮವಾದ ಕಡೆ ನೋಡಿ ಪಂಕಜ್ ಎದೆ ಸಂಖ್ಯೆ 17 4 3. ಈ ಪಂಕಜ್ ಎರಡು ಬಾರಿ ವಾಲಿಬಾಲ್ ಕ್ರೀಡೆಯಲ್ಲಿ ಇನ್ನಷ್ಟು ಬಿಂದಿಯಾಗಿ ಹೊರಹೊಮ್ಮಿದ್ದಾರೆ. ಇದು ಸೇವೆ. ಮತ್ತೊಮ್ಮೆ ಸಫಲತೆ, ನಿರ್ಣಾಯಕರ ಸಂದೆ. ಒಂದು ಅಂಕ ಹುಲಿದೇವ್ ತಂಡಕ್ಕೆ, ನಾಲ್ಕು ಸಮ. ಉತ್ತಮವಾದ ಆಟದ ಪ್ರದರ್ಶನ ನಿರೀಕ್ಷೆ. ರಾಖಿ ಅವರಿಂದ ಸೇವೆಯಲ್ಲಿ ಬಾಲನ್ನು ಎತ್ತುವಲ್ಲಿ ಸ್ವಲ್ಪ ವಿಫಲತೆ. ಐದು ನಾಲ್ಕು ಇನ್ನೊಮ್ಮೆ ಅಂಕಣದ ಹೊರಗೆ. ಈ ಒಂದು ಪಂದ್ಯದ ಆರನೇ ಸೇವೆಯ ವಿಫಲ. ಐದು ಸಮ, 5 all. ಇದು ಉತ್ತಮವಾದ ಸೇವೆ, ನುರಿತ ಕಲಾವಿದರ ಪ್ರಾವೀಣ್ಯತೆಯ ಸೇವೆ. ಆಹಾ, ಇದು ನಿಜವಾಗಿಯೂ ಉತ್ತಮವಾಗಿ ಪಡೆದುಕೊಂಡ ಚೆಂಡು ಮರಳಿಸುವಲ್ಲಿ ವಿಫಲತೆ. ಒಂದು ಅಂಗದ ಕಡೆ ಉಳಿದೇವ್ ತಂಡಕ್ಕೆ, ಉಸಾಮ ಅವರಿಂದ ಕೈ ಚಳಕ. ಆರು ಸಮ, ಸಮಬಲದ ಹೋರಾಟ. ಅಷ್ಟೊಂದು ಹಗುರವಾಗಿ ರಾಜ್ಯ ಮಟ್ಟದ ಆಟಗಾರರಿಗೆ ಬಿಟ್ಟುಕೊಡುವುದಿಲ್ಲ ಉಳಿದೇವ್ ತಂಡ. ಶಿರುವಾಡ್ ನಿಮಗೇನು, ನಾವು ಅಷ್ಟೊಂದು ಹಗುರವಾಗಿ ಬಿಡುವುದಿಲ್ಲ. ಪಂಕಜ್ ಉತ್ತಮವಾದ ಸೇವೆ, ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಒಂದು ಅಂಕ ಪಂಕಜ್ ತಂಡಕ್ಕೆ. ಏಳು ಆರು ಮತ್ತೊಮ್ಮೆ ಒಂದು ಅಂಕದ ಮುನ್ನಡೆ ಗುರುಕುಲ್ ಎ ತಂಡಕ್ಕೆ. ಪಂಕಜ್ ಅವರ ಉದ್ದನೆಯ ಗಿಡಿತ, ಉದ್ದನೆಯ ಮನುಷ್ಯ. ಈ ಪಂಕಜ್ ಉಂಡಿದ್ದು ವಾಲಿಬಾಲ್ ಆಡಲಿಕ್ಕೆ ಮಾತ್ರ. 8 6 ಪಂಕಜ್ ಎದಕ್ಕೆ 14. ಕರ್ನಾಟಕ ಯೂನಿವರ್ಸಿಟಿ ಬ್ಲೂ ಎರಡು ಬಾರಿ ಹೊರಹೊಮ್ಮಿದ್ದಾರೆ. ಇದು ಕಾಲೇಜ್ ಸ್ಪರ್ಧೆ, ಯಾಕಪ್ಪ ಗೊತ್ತಿಲ್ಲ. 7 8 ಸೇವೆ ಭಾಗ್ಯ ಶಿರ್ವಾಡ್ ಹುಲಿದೇವ್ ತಂಡಕ್ಕೆ. ಉತ್ತಮವಾದ ಸೇವೆ, ಅಷ್ಟೇ ಉತ್ತಮವಾಗಿ ಪಡೆದು ಇದು ನಾಮಕರಣ ಹೊಡೆದ. ಆದರೆ ತಡೆಗೋಡೆ ಒಡ್ಡುವಲ್ಲಿ ವಿಫಲತೆ. ನಾಗೇಶ್ ಅವರಿಂದ ಒಂದು ಅಂಕ ಗುರುಗುರಿಯ ತಂಡಕ್ಕೆ. 9 7 ಹೃದಯ ಸ್ಪರ್ಶಿಯಾದ ಆಟ, ತುಂಬಾ ಕುತೂಹಲಕಾರಿಯಾದ ಆಟ. ವಂಚನೆಯಲ್ಲಿ ಸಫಲತೆ, ಒಂದು ಅಂಕ ಪಡೆದುಕೊಂಡಿದ್ದಾರೆ ಹುಲಿದೇವ್ ತಂಡ. 8 9 ಅದ್ಯಾಕೋ ಗೊತ್ತಿಲ್ಲ, ಇನ್ನೂ ತನಕ ರಭಸದ ಬಿರುಸಿನ ಪ್ರದರ್ಶನ, ಸಮಬಲದ ಈಗೂ ಹೋರಾಟ. ಉತ್ತಮವಾದ ಸೇವೆ ಅಂಕಣದ ಹೊರಗೆ. ಹುಲಿದೇವ್ ತಂಡದವರು ಸೇವೆಯಲ್ಲಿ ವಿಫಲತೆಯನ್ನು ಹೊಂದಿದ್ದು ತುಂಬಾ ಅಂಕವನ್ನು ಎದುರುವಾಳಿ ತಂಡಕ್ಕೆ ಪಳುವಳಿಯಾಗಿ ನೀಡಿದ್ದಾರೆ. 10 8
ಇದನ್ನು ಮನೆಗೆ ಸ್ಪರ್ಶ ಹೊಸ ಇವರಿಂದ ನಿರೀಕ್ಷತಾ ಸೇವೆಯಲ್ಲ. ರಾಜ್ಯ ಮಟ್ಟದಲ್ಲಿ ಆಡಿದಂತ ಹಂಡಬಿಟ್ಟು ಸಾಹಿಲವರ ಕೈ ಚಳಕ ಚೆಂಡು ಅಂಕಣದ ಹೊರಗೆ ಹತ್ತು ಸಮ ಈಗಲೂ ಸಮಬಲದ ಹೋರಾಟ. ರಾಖಿ ಅವರ ಕೈಯಲ್ಲಿ ಚೆಂಡು, ಇದು ಚೆನ್ನವು 11-10 11-10 ಉತ್ತಮವಾದ ಸೇವೆ ರಾಖಿ ಅವರಿಗೆ. ಆದರೆ ನಿರ್ಣಾಯಕರ ಸನ್ನಾಯ ಬಲೆಗೆ ಸ್ಪರ್ಶ, 1-1 ಬಲೆಗೆ ಸ್ಪರ್ಶ 1-1 ಗುರುಗುರಿ ತಂಡಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಇನ್ನೊಮ್ಮೆ ನಮಗೆಲ್ಲ ನೆನಪಿಸಿದರೆ ನಿರ್ಣಾಯಕರ ನಿರ್ಣಯವೇ ಅಂತಿಮವಾದ ನಿರ್ಣಾಯಕರು ಹೆಚ್ಚಿನದಾಗಿ ಹತ್ತಿರ ನಿರ್ಣಾಯಕರ ಔಸಕ್ಷೀರ ತೀರ್ಪು. ವಂಚನೆಯಲ್ಲಿ ಸಫಲತೆ ಇಲ್ಲ, ಚೆಂಡು ಈಗ ಕಳಪೆ ಆಟದ ಪ್ರದರ್ಶನ. 12-11 1-1 ಮುನ್ನಡೆ ಸ್ಥಳೀಯ ನಮ್ಮ ಶಿರ್ವಾಡ ತಂಡಕ್ಕೆ. ಸೇವೆಯು ಮತ್ತೊಮ್ಮೆ ವಿಫಲತೆ. 12-17 ಒಂದನೇ ಸೆಟ್ಟಿನಲ್ಲಿ ಈವರೆಗೂ 12-1 ಸಮಬಲದ ಹೋರಾಟ. ಚೆಕ್ಔಟ್ 13-12 13-12 1-1 ಮುನ್ನಡೆ ಹುಲಿದೇವ್ ತಂಡಕ್ಕೆ. ಈ ಬಾರಿ ಚಂದನ ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಈ ಪಂಕಜ್ ಕೈ ಚಳಕ ಇರುವ ಕುಟುತ್ತಿದೆ. ಮತ್ತೊಮ್ಮೆ ಪಾತ್ರವರ ಕೈ ತಂಡಲ್ಲಿ ಇದು ರಭಸದ ಹೊಡೆತಕ್ಕೆ ತಕ್ಕವಾದ ಡಿಫೆನ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಇದು ರಭಸದ ಹೊಡೆದ ಬಲೆಗೆ ಸ್ಪರ್ಶ ಹೊಂದಿದ್ದು ತಂಡದಿಂದ. 13 ಸಮ ಬಿಡುವುದಿಲ್ಲ ನಿಮ್ಮನ್ನು ಅಷ್ಟು ಹಗುರವಾಗಿ. ರಾಜ್ಯ ಮಟ್ಟದ ಆಟಗಾರರಿಗೆ ಉತ್ತಮವಾದ ಪ್ರತಿಸ್ಪರ್ಧೆ. ರಾಜ್ಯ ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಇದು ಉತ್ತಮ ಕಪ್ಪನ ಬಾಳ ಬಳ್ಳಿ ಸಿಗ್ತದೆ. ಉಭಯ ತಂಡಗಳಲ್ಲಿ ಪ್ರತಿಭಾಗಿತ ಆಟಗಾರರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂತಹ ಕ್ರೀಡಾಪಟುಗಳು. ಪಡೆದುಕೊಂಡಿದ್ದಾರೆ. ರಭಸದ ಹೊಡೆದ ಇವತ್ತು ಮಂಡಿ ಗಿಟ್ಟದಲ್ಲಿ ಲಘು ಭೂಕಂಪ. ಸಮಬಲದ ಹೋರಾಟ ಮತ್ತೊಮ್ಮೆ 15-11 16-15 ಸೇವೆಯಲ್ಲಿ ತುಂಬಾ ವಿಫಲತೆ ಕಂಡಂತಹ ಹುಡುಗಿಯ ತಂಡ 16 ಸಮ ಕಟ್ ಮಾಡೋಣ. ಉಸಾಮವರ ಸೇವೆ ಇದು ಈ ಕಾರ್ಯಕ್ಕೆ ಇವರನ್ನು ತರಲಾಗಿದೆ, ಇದೇ ಕೆಲಸಕ್ಕೆ ಇವರನ್ನು ತರಲಾಗಿದೆ. ಅಷ್ಟತ್ತು ದೂರದಿಂದ ಕೇರಳದಿಂದ ಬಂದಂತಹ ವಾಲಿಬಾಲ್ ಆಟಗಾರ ಉತ್ತಮವಾದ ಸೇವೆ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಈ ಬಾರಿ ರಾಖಿ ಅವರ ಕೈ ಚಳಕ ಚೆಂಡು ಮತ್ತೊಮ್ಮೆ ಇನ್ನೊಮ್ಮೆ ಪ್ರವಾಸದ ಹೊಡೆದ
ಯಾಕೋ ಗೊತ್ತಿಲ್ಲ ಏನ ಬಿಳಿ ಹೋಗಿದೆ. ಇಷ್ಟೊಂದು ಸಿಟ್ಟು ಬೇಡ ಪಾಪ ಸಣ್ಣ ಹುಡುಗರ ಮೇಲೆ ಉಸಾಮ ಅವರ ಸ್ವಲ್ಪ ನಿಧಾನ. 1870 ಸ್ಥಳೀಯ ಸಣ್ಣ ಹುಡುಗರು ಪಾಪ ಅವರ ಎಲ್ಲ ಸಾಮಗ್ರಿಗಳು ಸರಿಯಾಗಿರಲಿ. ಅಂಗಣದ ಹೊರಗೆ ಮೊದಲನೇ ಸೆಂಟರ್ ನಾವು